ಓ ಏನ್ ಮನೆ ಚೆನ್ನಾಗಿದ್ಯಾ? ಓ ಸೂಪರ್ ಮಾಮಾ, ಎಷ್ಟು ದಿನ ಆಯ್ತು ನಿಂದ ನೋಡಿ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಲಾಳಾಗ ಹೋಗಿದ್ದೆ ಮಾಮಾ ಇಷ್ಟು ದಿನ. ಅಯ್ಯೋ ಯಾಕೆ ಕೇಳ್ತೀಯ ಮನೆ? ಮಾಮ ವರ್ಕ್ ಫ್ರಮ್ ಹೋಮ್ ಎಲ್ಲ ಮುಗ್ದೋಗಿ ಆಫೀಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂತೆ. ಓ ನಿಜ ಹೇಳ್ಬೇಕಂದ್ರೆ ಒಂದೇ ಒಂದ್ ಮಾತು ಹೇಳ್ತೀನಿ ಮನೆ, ಎಲ್ಲೆಲ್ಲ ಏನ್ ಮಾಡ್ತೀಯ ಅದನ್ನ ಅಲ್ಲಲ್ಲೇ ಮಾಡ್ಬೇಕು ಮನೆ. ಅಲ್ಲಿ ಇದನ್ ಮಾಡಕ್ಕಾಗಲ್ಲ, ಇದನ್ ಅಲ್ಲಿ ಮಾಡಕ್ಕಾಗಲ್ಲ ಮನೆ, ಅರ್ಥ ಮಾಡ್ಕೊ ಮನೆ. ವರ್ಕ್ ಫ್ರಮ್ ಹೋಮ್ಗೆ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಮನೆ. ನಮ್ಮ ಬಾಡಿ ಒಂದು ಬ್ರ್ಯಾಂಡ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ ಬ್ರ್ಯಾಂಡೇ ಚೇಂಜ್ ಮಾಡೋದು ಕಷ್ಟ ಅಂಥದ್ರಲ್ಲಿ ವರ್ಕಿಂಗ್ ಸ್ಟೈಲ್ನ ಹೆಂಗೆ ಮನೆ ಚೇಂಜ್ ಮಾಡೋದು? ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಮನೆ. ಎವ್ರಿ ಡೇ ಮಲಗಿ ಎದ್ದಿದ ತಕ್ಷಣ ಹೆಂಗಿರ್ತೀನೋ ಏನೋ, ಬೆಡ್ಶೀಟ್ ತೆಗಿಯೋದು ಕಾಚದಲ್ಲಿ ಎಷ್ಟೊಂದು ಕ್ಲೈಂಟ್ ಕಾಲ್ಗಳು ತೊಗೊಂಡಿದ್ದೀನಿ ಮನೆ, ಅವ್ರಿಗೆ ಗೊತ್ತಾಗೇ ಇಲ್ಲ ಇದುವರೆಗೂ. ನೋಡು ಮನೆ, ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ನಾನು ಬಟ್ಟೆನೇ ತೊಗೊಂಡಿದ್ದ ಮನೆ, ಬರೀ ಎರಡು ಟ್ರ್ಯಾಕ್ ಪ್ಯಾಂಟು, ಮೇಲ್ಗಡೆ ಅದೇ ಒಂದು ಮೂರು ನಾಲ್ಕು ಟೀ ಶರ್ಟು, ಅವಾಗ ಅವಾಗ ಒಂದು ಫಾರ್ಮಲ್ ಶರ್ಟು, ಇಷ್ಟೇ ಮನೆ. ಇಷ್ಟರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಕೆ ಇದೇ ವರ್ಕ್ ಫ್ರಮ್ ಹೋಮ್ ಹಿಂಗೆ ಕಂಟಿನ್ಯೂ ಆಗ್ತಾಯಿದ್ರೆ ನಮ್ಮದು ಜೀನ್ಸ್ ಪ್ಯಾಂಟ್ಗಳು, ಫಾರ್ಮಲ್ ಪ್ಯಾಂಟ್ಗಳು, ಜಾಕೆಟ್ಗಳು ಇದನ್ನೆಲ್ಲ ತೂಕಕ್ಕೆ ಹಾಕ್ಬಿಟ್ಟು ಸವಿತಾ ಆಂಟಿಗೆ ಒಂದು ಡೇಕ್ಷಾ ಕೊಡ್ಸ್ಬಿಡೋಣ ಅಂತಿದ್ದೆ ಮನೆ. ಇವಾಗ ನೋಡಿದ್ರೆ ಆಫೀಸಿಗೆ ಬಾ ಅಂತವ್ರೆ. ಅಯ್ಯೋ ಇನ್ನೊಂದು ವಿಷಯ ಗೊತ್ತಾ ಮನೆ, ನಮ್ಮ ಮನೇಲಿ ಎಷ್ಟೊಂದು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂದರೆ ಅರ್ಥನೇ ಆಗಿಲ್ಲ ಮನೆ. ವರ್ಕ್ ಫ್ರಮ್ ಹೋಮ್ ಅಂದರೆ ವರ್ಕ್ ಫಾರ್ ಹೋಮ್ ಅಂದ್ಕೊಂಬಿಟ್ಟವ್ರ ಮನೆ. ಅಮ್ಮನಿಗಂತೂ ಅರ್ಥನೇ ಆಗಿಲ್ಲ ಮನೆ. ಯಾರಾನ ಕೇಳಿದ್ರೆ ನಿಮ್ಮ 7 ಗಂಟೆಗೆ ನಮ್ಮದು ಸ್ಟ್ಯಾಂಡಪ್ ಮೀಟಿಂಗ್ ಇರುತ್ತೆ ಮನೆ, ನಮ್ಮಮ್ಮ ಊರಲ್ಲಿರೋರಿಗೆಲ್ಲ ಏನು ಹೇಳ್ಕೊಂಬಂದವ್ರು ಗೊತ್ತಾ ಮನೆ? ಅಯ್ಯೋ ಸುಬ್ಬು ಅದೇನು ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಬೆಳಿಗ್ಗೆ 7 ಗಂಟೆ ಆಗ ಕೀಳ ಲ್ಯಾಪ್ಟಾಪ್ ತೊಗೊಂಡು ರೂಮಲ್ಲೋಗಿ ಬಾಗಿಲು ಹಾಕೊಂಡು ಚಿಲ್ಕ ಹಾಕೊಂಡ್ಬಿಡ್ತಾನೆ. ಅದೇನು ಕೆಲಸ ಮಾಡ್ತಾನೋ ಅಲ್ಲಿ ರೂಮಲ್ಲಿ ಬಾಗಿಲು ಹಾಕೊಂಡ್ಬಿಟ್ಟು ಅದು ಯಾರೋ ಫಾರಿನ್ ಅವಳ ಜೊತೆ ಅದು ಏನೇನೋ ಮಾತಾಡ್ತಾ ಇರ್ತಾನೆ. ಅವಳು ನೋಡಿದ್ರೆ ಅವಾಗವಾಗ ಕೆನ್ ಯು ಫಿನಿಶ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್, ಕೆನ್ ಯು ಸ್ಟ್ರೆಚ್, ಕೆನ್ ಯು ಟಚ್ ಬೇಸ್, ಹಿಂಗೆಲ್ಲ ಅಂತ ಇರ್ತಾಳೆ. ಅದು ಏನು ಮಾಡ್ತಾವನೋ ಹಿಂಗೆಲ್ಲ ಹೇಳ್ತಾರೆ ಮನೆ. ಯಾವ ಆ್ಯಂಗಲಿಂದ ನಾನು ಅರ್ಥ ಮಾಡಿಸ್ಲಿ ಮನೆ ವರ್ಕ್ ಫ್ರಮ್ ಹೋಮ್ ಅಂದರೆ ಏನು ಅಂತ? ಅದಕ್ಕೆ ಎಲ್ಲ ಒಂದು ಕಡೆ ನೆಮ್ಮದಿ ಆಗಿದ್ದೀನಿ, ಆಫೀಸ್ಗೆ ಹೋಗ್ಬಿಡೋಣ ಅಂತ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ನೋಡು ಮನೆ, ವರ್ಕ್ ರಿಲೇಟೆಡ್ ಟ್ಯಾಬ್ ಬರೀ ಒಂದೇ ಇರೋದು ಮನೆ, ಒಂದು ಬ್ರೌಸರಲ್ಲಿ. ಅದು ಬಿಟ್ಟರೆ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಆಲ್ಟ್ ಬಾಲಾಜಿ, ದೇವ್ರದ್ದು ಮನೆ. ಎಷ್ಟೊಂದು ವೆಬ್ಸೈಟ್ಸ್ಗಳನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ ಮನೆ. ಆಫೀಸ್ಗೆ ಹೋದ್ಮೇಲೆ ಅದೊಂದೇ ಆಫೀಸ್ ಸೈಟೇ ನೋಡ್ಬೇಕಲ್ಲ ಮನೆ. ನೋಡು ಮನೆ, ವರ್ಕ್ ಫ್ರಮ್ ಹೋಮ್ ಮಾಡೋವಾಗ ಹುಷಾರಾಗಿರ್ಬೇಕು ಮನೆ. ನಂದು ಲ್ಯಾಪ್ಟಾಪು, ಫೋನು, ಇದಕ್ಕೆ ಯಾವ ಇಯರ್ಫೋನ್ಸ್ನ ಕನೆಕ್ಟ್ ಮಾಡೋದು, ಯಾವ ಸ್ಪೀಕರ್ನ ಕನೆಕ್ಟ್ ಮಾಡೋದು ಅನ್ನೋ ಟೆನ್ಷನಲ್ಲಿ ಯಾವುದೋ ಮೈದಲ್ಲಿ ಫೋನು ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಆಗೋಬಿಡಿತ್ತು ಮನೆ. ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಆಗಿದೆ ಅನ್ನೋ ನನಗೆ ಐಡಿಯಾನೇ ಇರಲಿಲ್ಲ ಮನೆ. ಆಮೇಲೆ ನಾನು ಯಾವುದೋ ಒಂದು ಎಜುಕೇಷ್ನಲ್ ಬಯೋಲಾಜಿಕಲ್ ವೀಡಿಯೋ ನೋಡೋವಾಗ ಬ್ಲೂಟೂತ್ ಸ್ಪೀಕರ್ ಅಲ್ಲಿ ಬರ್ತಾಯ್ತು ಮನೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ದು ನನಗೆ ಗೊತ್ತು ಮನೆ. ಆಮೇಲೆ ನೋಡು ಮನೆ, ಈ ಲಾಕ್ಡೌನ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋ ಟೈಮಲ್ಲಿ ಎಚ್ ಆರ್ಗಳದು ಪಾಡು ಯಾರಿಗೂ ಬೇಡ ಮನೆ. ಪಾಪ ಅವರು ಆನ್ಲೈನ್ ಮಾಡಿಲ್ದೇ ಇಲ್ಲ ಮನೆ. ಆನ್ಲೈನ್ ರಂಗೋಲಿ, ಆನ್ಲೈನ್ ಪಾಟ್ಲಾಕು, ಆನ್ಲೈನ್ ಸೀಕ್ರೆಟ್ ಶಂಟ ಮಾಮಾ, ಸೀಕ್ರೆಟ್ ಸ್ಯಾಂಟಾ ಮಾಮಾ. ಸಾರಿ ಮನೆ, ಅಷ್ಟೊಂದು ನನಗೆ ಗಮನ ಕೊಟ್ಟಿಲ್ಲ. ಅದೇನು ಮನೆ ಅದು ಸೀಕ್ರೆಟ್ ಶಂಟ? ಅಯ್ಯೋ ಅರ್ಥನೇ ಆಗಲ್ಲ ಮನೆ. ನಿನಗೆ ಯಾರೋ ಗೊತ್ತಿಲ್ಲದೆ ಇರೋರಿಗೆ ನಿನಗೆ ಗೊತ್ತಿಲ್ಲದೆ ಇರೋ ಥರ ಗಿಫ್ಟ್ ಕೊಟ್ಟು ಅವ್ರಿಗೂ ಗೊತ್ತಿರಲ್ಲ ನೀನು ಯಾರು ಅಂತ. ಇದು ಯಾವ್ದಿಗೂ ನಮ್ಮ ಬಾಸ್ ಪ್ರೀತಿ ಏಕೆ ಭೂಮಿ ಮೇಲೆ ಇದೆ ಫಿಲಮ್ ಥರ ಆಯ್ತಲ್ಲ ಅಂತ ನನಗೆ ಶಾಕ್ ಆಗೋಯ್ತು ಮನೆ. ಎಲ್ಲದಕ್ಕಿಂತ ವರ್ಷ್ಟ್ ಅಂದರೆ ಯಾವ್ದು ಗೊತ್ತಾ ಮನೆ, ಈ ಲಾಕ್ಡೌನ್ ಟೈಮಲ್ಲಿ ಜಾಬ್ ಚೇಂಜ್ ಮಾಡ್ದವಂದೇನೆ. ಈ ಲಾಕ್ಡೌನ್ ಟೈಮಲ್ಲಿ ಜಾಬ್ ಚೇಂಜ್ ಮಾಡಿದಾಗ ಎಚ್ ಆರ್ಗಳು ಆನ್ಲೈನ್ ಆನ್ ಬೋರ್ಡಿಂಗ್ ಮಾಡ್ತಾರೆ ಮನೆ, ಎಲ್ಲ ಆನ್ಲೈನಲ್ಲಿ. ನಮ್ಮ ಮಗಳು ಮಾಡೋಕ್ಕೆ ಒಂದಿಷ್ಟು ಗುಡೀಸ್ ಎಲ್ಲ ಕೊಡಿಸ್ತಾರೆ ಮನೆ. ಅದು ಏನೇನೋ ಐತೆ ಮನೆ, ಒಂದು ಕಪ್ ಐತೆ, ಒಂದು ಬಾಟ್ಲ್ ಐತೆ, ಒಂದು ಚಾರ್ಜರ್ ಐತೆ, ಒಂದು ಬ್ಲೂಟೂತ್ ಸ್ಪೀಕರ್ ಐತೆ. ಆನ್ಲೈನ್ ಆನ್ ಬೋರ್ಡಿಂಗಾ, ತಲೆ ಕೆಟ್ಟೋಗುತ್ತೆ ಮನೆ. ಯಾವ್ಯಾವುದೋ PPTಗಳು, ಯಾವ್ಯಾವುದೋ ವೀಡಿಯೋಗಳು ನೋಡ್ತಾನೆ ಇರಬೇಕು ಮನೆ. ಈ ಆನ್ಲೈನ್ ಆನ್ ಬೋರ್ಡಿಂಗ್ ಹೆಂಗೆ ಗೊತ್ತಾ ಮನೆ, ಕೆಲವು ವೆಬ್ಸೈಟ್ಗಳಿಗೆ ಹೋದರೆ ಅಲ್ಲಿ ಕೆಳಗಡೆ ಒಂದು ಡಿಸ್ಕ್ಲೇಮರ್ ಹಾಕಿರ್ತಾನೆ ಮನೆ, ಹವ್ ಯು ಶೋರ್ ಯು ಆರ್ 18 ಟು ಎಂಟರ್ ಅಂತ ಕೊಟ್ಟಿರ್ತಾನೆ ಮನೆ. ನಾವೆಲ್ಲ ಏನು ಚೆಕ್ ಮಾಡಿದೆ, ಅಲ್ಲೇನು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರ ಮನೆ, ಏನು ಚೆಕ್ ಮಾಡಿದೆ ಎಸ್ ಹೊಡೆಯಲ್ವ ಮನೆ, ಇಲ್ಲ ಆ ಟೈಪ್ ಮನೆ. ವಿಷಯ ಏನು ಗೊತ್ತಾ ಮನೆ, ಮತ್ತೆ ಆಫೀಸ್ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲದಕ್ಕಿಂತ ಅಷ್ಟೇ ಅಂದರೆ ಕೆಲವು ಕಂಪ್ನಿಗಳು ಮಾನ್ಯತಾಲಿರುತ್ತೆ, ಕೆಲವು ಕಂಪ್ನಿಗಳು ವೈಟ್ ಫೀಲ್ಡಲ್ಲಿರುತ್ತೆ. ನಮ್ಮ ಕಂಪ್ನಿ ಮಾನ್ಯತಾಲ್ ಇತ್ತು ಮನೆ. ಆ ಮಾನ್ಯತಾಲ್ ಹೆಬ್ಬಾಳ್ ಫ್ಲೈಓವರ್ ಮೇಲೆ ನನ್ನ ಬಾಳೆಲ್ಲ ಹೆಬ್ಬಾವ್ ಥರ ಆಗೋಗಿತ್ತು ಮನೆ. ಇನ್ನೊಂದು 5-6 ವರ್ಷ ಆಫೀಸ್ ವೈಟ್ ಫೀಲ್ಡಲ್ಲಿ ಇತ್ತು ಮನೆ. ವೈಟ್ ಫೀಲ್ಡ್ಗೆ ಹೆಲ್ಮೆಟ್ ಹಾಕೊಂಡು ಹೋಗಿ 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 ಕ್ಲಿಯರ್ ಫೀಲ್ಡ್ ಆಗೋಗೈತೆ ನೋಡು ಮನೆ. ಅದಕ್ಕಿಂತ ಅಷ್ಟೇ ಅಂದರೆ ಶತ್ರುಗಳಿಗೂ ಬೇಡದೇ ಇರೋಂಥ ಸಿಲ್ಕ್ ಸ್ಮಿತ ಮನೆ, ಸಾರಿ ಸಿಲ್ಕ್ ಬೋರ್ಡ್ ಮನೆ. ಸಿಲ್ಕ್ ಸ್ಮಿತಾನಾದ್ರೂ ಇದ್ದಿದ್ರೆ ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋದಾಗಿತ್ತು. ಡೈಲಿ ಹೋಗ್ತಾ ಇದ್ದೆ ನಾನು ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಅನುಭವಿಸ್ಕೊಂಡು ಹೋಗ್ತಾ ಇದ್ದೆ. ಸಿಲ್ಕ್ ಬೋರ್ಡ್ ಅಂದರೆ ಸಾಮಾನ್ಯನ ಮನೆ, ಅಯ್ಯಯ್ಯೋ ಕೇಳ್ಬೇಡ ಮನೆ. ನಾನು ಕೆಂಗೇರಿಯಿಂದ ಬಿಟ್ಟು ಸಿಲ್ಕ್ ಬೋರ್ಡ್ನ ದಾಟಿ ವೈಟ್ ಫೀಲ್ಡ್ಗೆ ಹೋಗೋಷ್ಟರಲ್ಲಿ ಹಿಂದೆಗಡೆ ಅದು ಕಾರ್ದು ಡ್ಯಾಶ್ ಬೋರ್ಡ್ ಆಗಿರುತ್ತೆ ಮನೆ. ನೋಡು ಮನೆ, ನಿನಗೆ ವರ್ಕ್ ಫ್ರಮ್ ಹೋಮ್ ಯಾವಾಗ ಸಾಕಾಗುತ್ತೆ ಗೊತ್ತಾ ಮನೆ? ಯಾವಾಗ ನಿನಗೆ ನಿನ್ನ ಹೆಂಡತಿಗಿಂತ ನಿಮ್ಮ ಮ್ಯಾನೇಜರೇ ಸ್ವಲ್ಪ ಒಳ್ಳೆಯವನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಮನೆ, ಅಲ್ಲೇ ಎಂಡು ಮನೆ.
ನಮ್ಮ ಮ್ಯಾನೇಜರ್ ಸ್ವಲ್ಪ ಮೆಂಟಲ್ ಮನೆ ಎಲ್ಲ ವಿಷಯಕ್ಕೂ ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್, ವಿ ಆರ್ ಅ ಟೀಮ್, ಲೈಫ್ ಇಸ್ ಅ ಟೀಮ್ ವರ್ಕ್, ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್ ಹಿಂಗೆಲ್ಲ ಅಂತ ಇರ್ತಾನೆ ಮನೆ. ಮೊನ್ನೆ ಹಿಂಗೆ ಸ್ವಲ್ಪ ಕ್ಲೋಸ್ ಅವನಲ್ಲ ಅಂದ್ಬಿಟ್ಟು ಸೆಷನ್ ಮಾಡೋ ಟೈಮಲ್ಲಿ ನನಗೂ ನಮ್ಮ ಹೆಂಡತಿಗೂ ಸ್ವಲ್ಪ ಯಾಕೋ ಅಂತ ಜಗಳ ಆಯಿತು ಅಂತ ಹೇಳಿದೆ ಮನೆ. ಅದರಲ್ಲೂ ಅಷ್ಟೇ ಮನೆ, ಓ ಪವನ್ ಮ್ಯಾರೇಜ್ ಇಸ್ ಅ ಟೀಮ್, ಮ್ಯಾರೇಜ್ ಇಸ್ ಅ ಟೀಮ್ ವರ್ಕ್, ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್ ಅಂತ ಅವ್ನ ಮನೆ. ನಾನು ಗುರುವೆ ಇನ್ ಮೈ ಮ್ಯಾರೇಜ್ ಐ ವಾಂಟ್ ಟು ಬಿ ಅನ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಅಂತ ಮನೆ. ಇನ್ನೊಂದು ಮನೆ, ಈ ಲಾಕ್ಡೌನ್ ಟೈಮಲ್ಲಿ ಕಂಪ್ನಿಯಿಂದ ಗುಡೀಸ್ ಅಂತ ಕಳಿಸ್ತಾರೆ ಮನೆ. ಇದರಲ್ಲಿ ಏನಿರುತ್ತೆ ಮನೆ, ಒಂದು ಲೋ ಕ್ವಾಲಿಟಿ ಸ್ವೆಟ್ ಶರ್ಟ್ ಇರುತ್ತೆ ಮನೆ. ಆ ಸ್ವೆಟ್ ಶರ್ಟ್ನ ಒಂದೇ ಒಂದು ವಾಶ್ಗೆ ಅದು ಟೀ ಶರ್ಟ್ ಆಗಿರುತ್ತೆ ಮನೆ. ಅದು ಬಿಟ್ಟರೆ ಒಂದು ಕಾಫಿ ಮಗ್ ಕೊಟ್ಟಿರ್ತಾರೆ ಮನೆ, ಆ ಕಾಫಿ ಮಗು ಬೋನ್ವಿಟಾ ತೊಗೊಂಡ್ರೆ ಫ್ರೀ ಬರುತ್ತಲ್ಲ ಮನೆ, ಅದಕ್ಕಿಂತ ವರ್ಸ್ಟ್ ಕ್ವಾಲಿಟಿ ಇರುತ್ತೆ ಮನೆ. ನಮಗೆ ಯಾವುದೋ ಕಾಫಿ ಮಗ್ ಕೊಟ್ಟಿದ್ರು ಮನೆ, ಆ ಕಾಫಿ ಮಗ್ಗಲ್ಲಿ ಕೋಲ್ಡ್ ವಾಟರ್ ಹಾಕಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಬರುತ್ತಂತೆ, ಹಾಟ್ ವಾಟರ್ ಹಾಕಿದ್ರೆ ಜರ್ಕ್ ಫ್ರಮ್ ಹೋಮ್ ಅಂತ ಬರುತ್ತಂತೆ. ಅಯ್ಯೋ ಏನು ಮಾಮ, ಅದು ಸಾರಿ ಜಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಬರುತ್ತಂತೆ ಮನೆ. ಅಷ್ಟೇ ಎಲ್ಲ ವಿಷಯದಲ್ಲೂ ಒಂದು ಹಿಂಗಿರಬೇಕು ಇಲ್ಲ ಹಿಂಗಿರಬೇಕು ಮನೆ, ಎರಡೂ ಇರೋಕ್ಕಾಗಲ್ಲ ಮನೆ. ಎಚ್ ಆರ್ಗಳು ಹೇಳ್ತಾವ್ರೆ, ನೀವು ಒಂದು ಕೆಲಸ ಮಾಡಿ ಒಂದೆರಡು ದಿನ ಮನೇಲೂ ಸಾಯಿರಿ, ಮನೇಲಿ ಸತ್ತು ಸತ್ತು ಬೇಜಾರಿದ್ರೆ ಬಂದು ಆಫೀಸಲ್ಲೂ ಸಾಯಿರಿ, ಎರಡೂ ಮಾಡಿ ಅಂತ. ಅದು ಯಾವುದೋ ಬ್ರೀಡಿಂಗ್ ಮಾಡಲ್ ಮಾಡ್ತಾರಂತೆ ಮನೆ. ಮಾಮಾ ಹೈಬ್ರಿಡ್ ಮಾಡಲ್ ಮಾಮ. ಓಹೋ ಹೈಬ್ರಿಡ್ ಮಾಡಲ್ಲ ಮನೆ. ಏ ನನಗೆ ಇಷ್ಟ ಇಲ್ಲ ಮನೆ, ಏನು ಅಲ್ಲೂ ಮಾಡಿ ಇಲ್ಲೂ ಮಾಡಿ ಏನು ಮನೆ, ತಲೆ ಕೆಟ್ಟೋಗಲ್ವ ಮನೆ. ನಮ್ದು ರಿಯಲ್ ಮನೆ ಅದು, ಸೆಟಪ್ ಮನೆ ಅದು, ಇದೆಲ್ಲ ಅರ್ಥ ಆಗಲ್ಲ ಮನೆ. ಸುಮ್ಮನೆ ಮನೆ ನೀನು ಬೇರೆ. ಅಯ್ಯೋ ನನಗಂತೂ ಎಚ್ ಆರ್ಗಳ್ದು ಅರ್ಥನೇ ಆಗಲ್ಲ ಮನೆ. ಪಾಪ ಅವ್ರಿಗೆ ಲಾಕ್ಡೌನಲ್ಲಿ ಏನು ಮಾಡೋದು ಗೊತ್ತಾಗಿಲ್ಲ ಅನ್ಸುತ್ತೆ. ಅದು ಇದು ಎಲ್ಲ ಮಾಡಿ ಎಲ್ಲದಕ್ಕೂ ಒಂದು ಪಿ ಪಿ ಟಿ ಮಾಡ್ಬಿಡ್ತಾರೆ ಮನೆ. ಮೊನ್ನೆ ಯಾವುದೇ ಎಚ್ ಆರ್ ನಮ್ಮ ಕಂಪ್ನಿಲಿ ಒಂದು ಪಿ ಪಿ ಟಿ ಮಾಡಿದ್ಲು ಮನೆ, ಏನು ಗೊತ್ತಾ, ಹೌ ಟು ಯೂಸ್ ದ ಸ್ಯಾನಿಟೈಸರ್ ಅಂತೆ ಮನೆ. ಹಾಂ ಸ್ಯಾನಿಟೈಸರ್ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಪಿ ಪಿ ಟಿ ಮಾಡಿ ಕಳಿಸೋಳು ಮನೆ. ನೋಡು ಮನೆ, ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮನೆ ಆಫೀಸ್ನ. ಹಾಂ ರಿಸೆಪ್ಷನಿಸ್ಟ್ ರೀಟಾ, ಹೌಸ್ ಕೀಪಿಂಗ್ ಹಂಸವೇಣಿ, ಹಾಂ ಎಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮನೆ. ಮಾತಾಡ್ಸಿ ತುಂಬ ದಿನ ಆಯಿತು, ಹೋಗಿ ಮಾತಾಡಿಸ್ಬೇಕು. ಅಯ್ಯೋ ನೋಡು ಮನೆ, ಕಂಪ್ನಿಗಳು ದೊಡ್ಡ ತಲೆನೋವು ಏನು ಗೊತ್ತಾ ಮನೆ, ಈ ಲಾಕ್ಡೌನಲ್ಲಿ ಪ್ಯಾಂಡಮಿಕಲ್ಲಿ ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ ಎಷ್ಟೇ ಬೆವರು ಸೋರ್ಸಿದ್ರು ರಿಸೋರ್ಸಸ್ಸೇ ಸಿಗ್ತಾಯಿಲ್ಲ ಮನೆ. ಈ ಹುಡುಗರು ಯಾರನ್ನ ನಂಬೋದು, ಯಾರನ್ನ ಬಿಡೋದು ಗೊತ್ತಾಗ್ತಾ ಇಲ್ಲ ಮನೆ. ನಮ್ಮ ದುರ್ಗದ ಸಂಬಂಧಿ ಧನಂಜಯ ಅವ್ರು ಇದ್ರಲ್ಲ ಮನೆ, ಅವ್ರ ಮಗ ಹೆಂಗೆ ಗೊತ್ತಾ, 4-5 ಕಂಪ್ನಿನ ಅಟೆಂಡ್ ಮಾಡ್ಬಿಟ್ಟು 5-6 ಆಫರ್ ಲೆಟರ್ ಇಟ್ಕೊಂಬಿಟ್ಟು ಅವ್ನ ಮನೆ. 5-6 ಆಫರ್ ಲೆಟರ್ ಒಂದು ಪಕ್ಕ ಒಂದು ಇಟ್ಕೊಂಡು ಯಾವ್ದು ನನ್ನ ಕಂಪ್ನಿ ಯಾವ್ದು ಬೇರೆ ಕಂಪ್ನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಮನೆ. ಅವ್ನು ಎಷ್ಟು ತಲೆ ಕೆಟ್ಟೋಗ್ಬಿಟ್ಟೈತಂದ್ರೆ, ಆಲ್ರೆಡಿ ಕೆಲಸ ಮಾಡ್ತಾ ಇರೋ ಕಂಪ್ನಿನಲ್ಲಿ ಐ ಹ್ಯಾವ್ ಅಕ್ಸೆಪ್ಟೆಡ್ ದಿ ಆಫರ್ ಅಂತ ಮೇಲ್ ಕಳ್ಸೋನ್ ಮನೆ. ಹೊಸ ಕಂಪ್ನಿಗೆ ಟುಡೇ ವಿಲ್ ಬಿ ಮೈ ಲಾಸ್ಟ್ ವರ್ಕಿಂಗ್ ಡೇ ಅಂತ ಇಮೇಲ್ ಕಳ್ಸೋನ್ ಮನೆ. ಈ ಥರ ಅವ್ನು ಯಾವ್ದು ಆಫರ್ ಲೆಟರ್, ಯಾವ್ದು ರೆಸಿಗ್ನೇಷನ್ ಲೆಟರ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಮನೆ. ಮೊನ್ನೆ ಅವ್ನು ಯಾವುದೋ ಹುಡುಗಿ ನೋಡ್ತೀನಿ ಅಂತ ಹೇಳಿದ್ರು ಮನೆ, ಯಾವುದೋ ಒಂದು ಹುಡುಗಿ ಫೋಟೋ ನೋಡ್ಬಿಟ್ಟು ಇದ್ರಲ್ಲಿ ಒಂದು 2-3 ಆಫರ್ ಲೆಟರ್ ಇದ್ರೆ ಹೇಳಿ ಅಂತ ಅವ್ನ ಮನೆ. ಹಿಂಗೆಲ್ಲ ಅಂತಾನಲ್ಲ, ಅವ್ನಿಗೆ ಯಾವ್ದ್ರಲ್ಲಿ ಹೊಡಿಬೇಕು ನೀನೇ ಹೇಳು ಮನೆ. ನೋಡು ಮನೆ, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂದ್ರೆ ಮನೆಯವ್ರ ಸಹಕಾರ ಇರಬೇಕು ಮನೆ. ಅವ್ರು ನಿನ್ನ ಪೊಸಿಷನ್ನ ಅರ್ಥ ಮಾಡ್ಕೊಬೇಕು, ಜಾಸ್ತಿ ತಲೆ ಕೆಡಿಸ್ಬಾರ್ದು, ಮನೆ ಕೆಲಸ ಎಲ್ಲ ಕೊಡಬಾರ್ದು ಮನೆ, ಕೂಲಾಗಿ ಚಿಲ್ಲಾಗಿ ನಿನಗೆ ಕೆಲಸ ಮಾಡೋಕೆ ಬಿಟ್ಬಿಡ್ಬೇಕು. ಆ ಮನೆಯವ್ರ ಸಹಕಾರ ಇದ್ದರೆ ನಿನಗೆ ಮನೆಯ ಮಂತ್ರಾಲಯ, ಇಲ್ಲ ಅಂದರೆ ಮನೆಯ ಮೃಗಾಲಯ ಅಷ್ಟೇ. ಮನೇಲಿದ್ರೆ ಕೆಲಸಗಳೆಲ್ಲ ಆಗುತ್ತೆ ಮನೆ. ಆ ಕಡೆ ಆಫೀಸ್ ಕೆಲಸನೂ ಆಳು, ಮನೆ ಕೆಲಸನೂ ಆಳು ಮನೆ. ನಿಜ ಇಲ್ಲ, ನಾನು ಈ ಲಾಕ್ಡೌನ್ ಟೈಮಲ್ಲಿ ಮಾಡಿರೋ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಏನು ಗೊತ್ತಾ ಮನೆ, ಬೆಳಿಗ್ಗೆ ಕಸ ಹಾಕೋದು ಮನೆ. ಆ ಬೆಳಿಗ್ಗೆ ಕಸದ ಅವ್ನು ಬರ್ತಾನೆ, ಅವನು ಬಂದಾಗ ಏರಿಯಾ ಇರೋ ಲೇಡೀಸ್ ಎಲ್ಲ ಅವನಿಂದ ಓಡೈತಾ ಇರ್ತಾರೆ ಮನೆ. ನಾನು ಕಸ ಎತ್ಕೊಂಡು ಓಡೋಗಿ ಡ್ರೈ ವೇಸ್ಟು ವೆಟ್ ವೇಸ್ಟು ಇದನ್ನು ಸೆಪ್ರೇಟ್ ಮಾಡಿ ಕೊಡೋದೇ ಇದೇ ಒಂದು ದೊಡ್ಡ ಚಾಲೆಂಜಿಂಗ್ ಜಾಬ್ ಮನೆ. ಅಲ್ಲಿ ಜಾವಾನಲ್ಲಿ ಗಾರ್ಬೇಜ್ ಕಲೆಕ್ಷನ್ ಮಾಡು ಅಂದರೆ ನಾನು ಮನೆ ಮುಂದೆ ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಮನೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಮನೆ, ಮನೆಯವ್ರಿಗೆ ನಮ್ಮ ಮಕ ನೋಡಿ ನೋಡಿ ಸಾಕಾಕೋಬಿಟ್ಟೈತೆ ಮನೆ. ನಮ್ಮ ಹೆಂಡತಿ ಸವಿತಾ ಆಂಟಿ ಏನು ಹೇಳಿದ್ ಗೊತ್ತಾ, ಯಾವಾಗ ನೋಡು ನಿನ್ನ ಮಕ್ಕಕ್ಕೆ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೋ ಅಂತ ಇರ್ತಾರೆ ಮನೆ. ನಾನು ಎಷ್ಟು ಕೇರಿಂಗ್ ಆಗಿದಾರಲ್ಲ ಅಂತ ಸುಮ್ಮನಿದ್ದೆ ಮನೆ. ಆಮೇಲೆ ಮನೇಲಿದ್ದಾಗಲೂ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೋ ಅಂತ ಇದ್ರು ಮನೆ. ಅಲ್ಲ ಮನೇಲಿದ್ದಾಗ ಏನಕ್ಕೆ ಮಾಸ್ಕ್ ಹಾಕೊಬೇಕು, ಕೋವಿಡ್ ಬಗ್ಗೆನಾ ಅಂತ ಕೇಳಿದ್ರೆ ಕೋವಿಡ್ ಬಗ್ಗೆ ಅಲ್ಲ, ನಿನ್ನ ಮಕ ನೋಡೋಕ್ಕಾಗ್ತಾಯಿಲ್ಲ ಸಾಕಾಗೋಗಿದೆ ಮಾಸ್ಕ್ ಹಾಕು ಅಂತಾರೆ ಮನೆ. ಈ ಥರ ಎಲ್ಲ ಅನ್ಸ್ಕೊಂಡಿರ್ಬೇಕಾ ಮನೇಲಿ. ಏನು ಹೇಳು ಮನೆ, ಎಚ್ ಆರ್ಗಳ ಮೇಲೆ ನಾನು ಎಷ್ಟೇ ಕಾಮಿಡಿ ಮಾಡಿದ್ರು ನನಗೆ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ಮನೆ. ಯಾಕಂದ್ರೆ ಅವರು ಮೆಜಿಷಿಯನ್ಸ್ ಮನೆ. ಯಾವ ಥರ ಮೆಜಿಷಿಯನ್ಸ್ ಅಂದರೆ, ಮಾ ಆಫರ್ ಲೆಟರಲ್ಲಿರೋ ಸ್ಯಾಲ್ರಿ ಏನೇ ಆದರೂ ನಿಂದು ಮಂತ್ ಎಂಡ್ ಸ್ಯಾಲ್ರಿ ಬರೋದೇ ಇಲ್ಲ ಮನೆ. ಆ ಥರ ಮ್ಯಾಜಿಕ್ ಮಾಡಿರ್ತಾರೆ ಮನೆ. ಅದು ಏನು ಮಾಡಿರ್ತಾರೋ ಗೊತ್ತಿಲ್ಲ. ಅದೇನು ಗೊತ್ತಾ ಮನೆ, ಮನೇಲಿ ಇದ್ದು ಇದ್ದು ನನಗೂ ನಮ್ಮ ವೈಫ್ಗೂ ಏನು ಅನ್ಸೈತೆ ಅಂದರೆ, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಮನೆ. ಹಾಂ ಮೇಡ್ ಫಾರ್ ಈಚ್ ಅದರ್ ಏನೋ ಗೊತ್ತಿಲ್ಲ, ಬಟ್ ಐ ಆಮ್ ಡೆಫಿನೆಟ್ಲಿ ಮೇಡ್ ಫಾರ್ ಹರ್ ಮನೆ. ಹಾಂ ಯಾಕಂದರೆ ನಮ್ಮ ಮನೇಲಿ ಕೆಲಸದವ್ರು ಬರದೇ ಇದ್ದಾಗೆಲ್ಲ ಐ ಆಮ್ ಮೇಡ್ ಫಾರ್ ಹರ್ ಮನೆ. ಯಾ ನೋಡ್ದಾ ಮನೆ, ಅದ್ರ ಬದಲು ಆಫೀಸ್ಗೆ ಹೋಗ್ಬೋದು ಬಾ. ಸುಮ್ಮನೆ ತಲೆ ಕೆಟ್ಟಾಗೊಂಡು ದಮ್ ಮಾಡ್ಕೊಂಬರೋಣ, ತಲೆ ಕೆಟ್ಟಾಗೊಂಡು ಟೀ ಕುಡ್ಕೊಂಬರೋಣ, ಮಾ ಸಾಯಂಕಾಲದತ್ತು ಒಂದು ವಾಕ್ ಮಾಡ್ಕೊಂಡು ಆಮೇಲೆ ಮನೆಗೆ ಇದ್ದೇ ಐತೆ ಮನೆ. ಮನೇಲಿ ಜಂಜಾಟಗಳು ನಿಂಗಿದು, ಬಾ 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 ಆಫೀಸ್ಗೆ ಹೋಗ್ಬಿಡೋಣ ಬಾ. ಅಯ್ಯೋ ನಮ್ಮ ಮ್ಯಾನೇಜರ್ ದೇವ್ರಂತ ಮನುಷ್ಯನೇ ಮೊನ್ನೆ, ಬಟ್ ನಮ್ಮ ಮ್ಯಾನೇಜರು ಆ್ಯಕ್ಚುಲಿ ಅವನಿಗೆ ಅವರಂಥ ಫುಡಿ ತಿನ್ನೋದು ತುಂಬ ಇಷ್ಟ ಆಯಿತು ಮನೆ. ತುಂಬ ತಿಂತಾನೆ, ತುಂಬ ತಿಂದ್ರೂ ಅದು ಯಾಕೋ ಸಣ್ಣಗೆ ಅವನೇ. ಆಮೇಲೆ ಗೊತ್ತಾಯ್ತು ಮನೆ, ಎಂಪ್ಲಾಯೀಸ್ ಪ್ರಾಣ ತಿನ್ನೋದ್ರಲ್ಲಿ ಅವ್ನು ನಂಬರ್ 1 ಅಂತ.
ಅಯ್ಯೋ ಆಮೇಲೆ ಕಂಪ್ನಿಯವರು ಚೆನ್ನಾಗಿ ದುಡ್ಡು ಕೊಡ್ಬೋದು ಮನೆ, ಬೇಜಾನ್ ದುಡ್ಡು ಐತೆ. ನಾವು ಕೇಳಿದಾಗೆಲ್ಲ ಬಜೆಟ್ ಇಲ್ಲ, ಅದಿಲ್ಲ ಇದಿಲ್ಲ, ರಿಸೋರ್ಸ್ ಕಮ್ಮಿ ಇದ್ದಾರೆ, ನಿಮ್ದು ಸ್ಕಿಲ್ ಸೆಟ್ ಮ್ಯಾಚ್ ಆಗ್ತಾಯಿಲ್ಲ, ಹಿಂಗೆಲ್ಲ ಅಂತಾರೆ ಮನೆ. ನೋಡ ಮನೆ, ಕಂಪ್ನಿಯವ್ರು ಎಂಪ್ಲಾಯೀಸಿಗೆ ಚೆನ್ನಾಗಿ ಕೊಟ್ಟರೆ ಅವ್ನು ಬಿಡೋದೇ ಇಲ್ಲ ಮನೆ. ಏನು ನಾವು ಆಫೀಸ್ಗೆ ಹೋಗೋಲ್ಲ, ಯಾವಾಗ ಒಂದ್ಸಲ ಹೋಗ್ತೀವಿ, ಎಷ್ಟು ಖರ್ಚೆಲ್ಲ ಉಳಿಯುತ್ತೆ ಮನೆ, ಎ ಸಿ ಖರ್ಚು, ಆ ಖರ್ಚು, ಈ ಖರ್ಚು ಎಲ್ಲ ಉಳಿಯುತ್ತೆ ಮನೆ. ಕಡಲೆ ಬೀಜ ಕೊಟ್ಟರೆ ಕೈಗೆ ಚಿಕ್ಕಿನೇ ಸಿಗೋದು ಮನೆ, ಗೋಡಂಬಿ ಕೊಟ್ರೇ ಕೈಗೆ ಕಾಜು ಬರ್ಫಿ ಸಿಗೋದು ಮನೆ. ಅರ್ಥ ಮಾಡ್ಕೊಬೇಕು ಅವರು. ನೋಡು ಮನೆ, ಈ ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟೊಂದು ಜನ ಕೆಲಸದಿಂದ ತೆಗೆದು ಬೇರೆ ಹಾಕ್ಬಿಟ್ಟಿದ್ರು ಮನೆ, ಅದೇನು ಪ್ರಾಬ್ಲಮ್ಮೋ ಗೊತ್ತಿಲ್ಲ ಮನೆ. ನೋಡು ಮನೆ, ಎಲ್ಲ ವಿಷಯನೂ ನೀನು ಆನ್ಲೈನಲ್ಲಿ ಮಾಡೋಕ್ಕಾಗುತ್ತಾ ಮನೆ? ಹಾಂ, ಸ್ವಿಮ್ಮಿಂಗ್ನ ಆನ್ಲೈನಲ್ಲಿ ಮಾಡು ನೋಡೋಣ, ಆಮೇಲೆ ಮದುವೆನ ಆನ್ಲೈನಲ್ಲಿ ಮಾಡು ನೋಡೋಣ, ಆಮೇಲೆ ಮಕ್ಕಳನ್ನ ಸಾರಿ ಎಲ್ಲನ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಮನೆ. ಎಷ್ಟೋ ಜನ ನಮ್ಮ ಕೊಲೀಗ್ಸ್ ಮನೆ, ಹಳೆ ಕೊಲೀಗ್ಸು, ಹಳೆ ಫ್ರೆಂಡ್ಸ್ ಎಲ್ಲ ಈ ಪ್ಯಾಂಡಮಿಕ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಕೆಲಸದಿಂದ ಆಚೆ ತೆಗೆದಾಕ್ಬಿಟ್ಟಾರ ಮನೆ. ಅದೇ ನೀನು ಆಫೀಸಲ್ಲಿ ಇದ್ದಿದ್ರೆ ಮ್ಯಾನೇಜರ್ ಹತ್ರ ಮಾತಾಡಿ ಫೇಸ್ ಟು ಫೇಸ್ ಏನೋ ಒಂದು ಕಾನ್ವರ್ಸೇಷನ್ ಮಾಡಿ, ಸಾರ್ ಸಿಕ್ಕಾಪಟ್ಟೆ ಇ ಎಮ್ ಐಗಳನ್ನ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇದ್ದೀನಿ ಸಾರ್, ದಯವಿಟ್ಟು ಇನ್ನೊಂದು ಚಾನ್ಸ್ ಕೊಡಿ ಸಾರ್, ಅಂದಿದ್ರೆ ಹೆಂಗೋ ಒಂದು ಸರೋಗ್ಬಿಡೋದು ಮನೆ. ಇಲ್ಲಿ ಎಲ್ಲ ಇಮೇಲ್ ಕಮ್ಯುನಿಕೇಷನ್ನು, ಚಾಟ್ ಕಮ್ಯುನಿಕೇಷನ್ನು, ಅವ್ರ ಮಕಾನೇ ನೋಡಲ್ವಲ್ಲ ಮನೆ, ನಾವು ಫೀಲಿಂಗ್ಸ್ ಹೆಂಗೆ ಮನೆ ಟ್ರಾನ್ಸ್ಫರ್ ಆಗುತ್ತೆ? ಆದಮೇಲೆ ಇದೇನು ಕೆಲಸ ತೆಗಿಯೋ ಟೈಮಲ್ಲಿ ಎಚ್ ಆರಿಂದ ಒಂದು ಮೇಲ್ ಬಂತಂತೆ ಮನೆ, ವಿ ವುಡ್ ಲೈಕ್ ಟು ಟಾಕ್ ಟು ಯು ಅಂತ. ಏನೋ ಹೈಕ್ ಬಗ್ಗೆ ಇರುತ್ತೆ ಅಂತ ಅಂದ್ಕೊಂಡು ಹೋದ್ರೆ ಟುಡೇ ಇಸ್ ಯುವರ್ ಲಾಸ್ಟ್ ಡೇ ಅಂದ್ಬಿಟ್ರಂತೆ ಮನೆ. ಆಮೇಲೆ ಇವರೆಲ್ಲ ಬೇಡ್ಕೊಂಡ್ರು, ಮೇಡಮ್ ನೋಡಿ ಮೇಡಮ್ ನಮ್ಮ ಮಕ್ಕಳಿದ್ದಾರೆ ಮೇಡಮ್ ಅದು ಇದೆ ಅಂತ. ಮೇಡಮ್ ನೋಡು ಮನೆ, ಎಚ್ ಆರ್ಗಳು ಜಸ್ಟ್ ಅವ್ರ ಮೆಸೆಂಜರ್ಸ್ ಅಷ್ಟೇ ಮನೆ. ನೀನು ಆಮೇಲೆ ಅವ್ರ ಹತ್ರ ಎಷ್ಟೇ ಬೇಡ್ಕೊ, ಅದು ಹೆಂಗಂದ್ರೆ ಚಂಡಾಳ್ರ ಹತ್ರ ಚಂದಾಮಾಮ ಕತೆ ಹೇಳ್ದಂಗೆ ಮನೆ, ವರ್ಕೌಟ್ ಆಗುತ್ತಾ? ಒಟ್ಟಿನಲ್ಲಿ ಯಾವ್ದು ಬೆಸ್ಟ್ ಮಾಮ? ನೋಡು ಮನೆ, ಯಾವ್ದಾನ ಮಾಡು ಮನೆ, ಹಂಗಾನ ಮಾಡು, ಹಿಂಗಾನ ಮಾಡು ಮನೆ, ವರ್ಕ್ ಫ್ರಮ್ ಹೋಮ್ ಅನ ಮಾಡು, ಇಲ್ಲ ಮನೆಯಿಂದ ಹೋಮ್ ವರ್ಕ್ ಅನ ಮಾಡು, ಆದರೂ ಈ ಗ್ಯಾಂಡಮಿಕ್ ಟೈಮಲ್ಲಿ. ಮಾಮ ಅದು ಗ್ಯಾಂಡಮಿಕ್ ಅಲ್ಲ ಮಾಮ, ಪ್ಯಾಂಡಮಿಕ್. ಪ್ಯಾಂಡಮಿಕ್ ಟೈಮ್ ಮನೆ. ಸುಬ್ಬು ಮಾಮ, ನಿಂಗೆ ತುಂಬಾ ಕೊಬ್ಬು ಮಾಮ. ಏಯ್.